ಇವತ್ತು ಬ್ರೊಕೋಲಿ ಪಲ್ಯ ಹೇಗ್ ಮಾಡೋದನ್ನ ನೋಡೋಣ. ಇದು ಹೂಕೋಸ್ ತರಾನೇ ಇರುತ್ತೆ, ಅದ್ರಿಂದ ಹೂಕೋಸಲ್ಲಿ ಇದ್ದಂಗೆ ಹುಳ ಇದ್ರಲ್ಲೂ ಇರುತ್ತೆ. ಅದರಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬಿಡಿಸ್ಕೊಂಡು ಉಪ್ಪು ಅರಿಶಿನ ನೀರಲ್ಲಿ ಹಾಕಿ ಆ ನೀರು ಕುದಿಯೋ ನೀರಲ್ಲಿ ಈ ಬ್ರೊಕೋಲಿ ಹಾಕಿ ಕ್ಲೀನ್ ಮಾಡಿ ಎತ್ತಿಟ್ಕೋಬೇಕು. ಎಣ್ಣೆ, ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಹಿಂಗು, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವು, ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಅರಿಶಿನ, ಗರಂ ಮಸಾಲ ಪೌಡರ್, ಸ್ವಲ್ಪ ಟಮ್ಯಾಟೊ, ಗಾರ್ನಿಶ್ಗೋಸ್ಕರ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ ಬ್ರೊಕೋಲಿ, ಇದನ್ನು ಒಗ್ಗರಣೆ ಹಾಕೋಣ. ಈಗ ಕಡಾಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಜೀರಿಗೆ, ಹಿಂಗು, ಶುಂಠಿ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಟಮಾಟೊ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಟಮಾಟೊ ಇದಕ್ಕೆ ಹಾಕ್ತಾ ಇದ್ದೀನಿ. ಅರಿಶಿನ, ಅಚ್ಚಕಾರದ ಪುಡಿ, ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗರಂ ಮಸಾಲ ಪೌಡರು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ. ನೋಡಿ ಎಣ್ಣೆ ಬಿಡ್ತಾ ಇದೆ. ಈಗ ಬ್ರೊಕೋಲಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಇದನ್ನು ಬೇಯಕ್ಕೆ ಇಡೋಣ. ಒಂದು 3-4 ನಿಮಿಷದಲ್ಲಿ ಇದು ಬೆಂದೋಗುತ್ತೆ. ನೋಡಿ ಬ್ರೊಕೋಲಿ ಸಬ್ಜಿ, ಬ್ರೊಕೋಲಿ ಪಲ್ಯ ರೆಡಿ ಆಗೋಗಿದೆ. ಗಾರ್ನಿಶ್ಗೋಸ್ಕರ ಕೊತ್ತಂಬರಿ ಹಾಕಿದ್ದೀನಿ. ಬ್ರೊಕೋಲಿ ಪಲ್ಯ ರೆಡಿ.